ಅದೀರಿ ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೇನೆ ನೋಡಿರಿ. ನಾನೀಗ ನಿಮ್ಮ ಜೊತೆ ಪ್ಯಾಕಿಂಗ್ ಲಾಗ್ನ ಶೇರ್ ಮಾಡ್ಕೋತೀನಿ. ಯಾವ್ಯಾವ ಅರ್ಬಿನ ಒಯ್ತೆ, ಅರ್ಬಿ ಅಂದ ಬಟ್ಟೆ, ಯಾವ್ಯಾವ ಅರ್ಬಿನ ಒಯ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಳು ಏನಪ್ಪ ಬರೀ ಪ್ಯಾಕಿಂಗ್ 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 ಅಂತೇಳಿ ಮತ್ತೆ ಎಲ್ಲಿಗೆ ಹೊಂಟಳು ಅಂಥೇಳಿ ನೀವೆಲ್ಲರೂ ಥಿಂಕ್ ಮಾಡ್ತಿರ್ಬೋದಾ, ಎಲ್ಲಿಗೆ ಹೋಗ್ಕೇಳಿ ಅಂತೇಳಿ. ಪ್ರತಿ ದಿನಾನು ನಿಮ್ಗೆ ವಿಡಿಯೋ ಬರ್ತಾವೆ, ಪ್ಯಾಕಿಂಗ್ ಲಾಗ ಹೋಗೋದು, ಮತ್ತು ನಾನು ಯಾವ ಕೆಲಸಕ್ಕಾಗಿ ಯಾವ ಕಾರ್ಯಕ್ಕಾಗಿ ಹೊಂಟೇನು ಅನ್ನೋದು ಪ್ರತಿಯೊಂದನ್ನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬರೀ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಹೊಸದಾಗಿ ಯಾರೆಲ್ಲ ನೋಡಕತ್ತಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಅವರು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾರೆ. ಬರೀ ಸದ್ಯಕ್ಕೆ ಹೋಗೋಣಂತ, ಒಳಗೆ ಕತ್ಲಕ್ಕೈತೇನೋ. ಫ್ರೆಂಡ್ಸ್, ಇದು ಜಸ್ಟ್ ಪ್ಯಾಕಿಂಗ್ ಲಾಗ್ ಆಗಿರ್ತೈತಿ, ಇದರಲ್ಲೂ ಕಂಟೆಂಟ ಹುಡುಕ್ಬೇಡ್ರಿ. ಯಾಕಂದ್ರೆ ನಾನು ಹೆಂಗೆ ಪ್ಯಾಕಿಂಗ್ ಮಾಡ್ಕೋತೀನಿ ಅಂದ್ರೆ, ನಾನು ಈ ಸಲ ಮದುವೆ ಮನೆಗೆ ಹೊಂಟೇನಿ, ಹಂಗಾಗಿ ಏನೇನು ಪ್ಯಾಕಿಂಗ್ ಮಾಡ್ಕೋತೀನಿ ಅಂತೇಳಿ ತೋರಿಸ್ತೀನಿ. ಡ್ರೆಸ್ ಅಲ್ಲಿಟ್ಟಿರ್ತೀನಿ, ಸೀರೆಗಳನ್ನ ಇಲ್ಲಿಟ್ಟಿರ್ತೀನಿ. ಬರೀಗ ಸೀರೆನ ಒಯ್ದೆ ನಾನು ಜಾಸ್ತಿ ಈ ಸಲ. ವಿಡಿಯೋ ಕ್ಲಿಯರೇ ಬರಾಗುತ್ತೆ ಅಲ್ಲ, ಪವರ್ ಬ್ಯಾಂಕ್ ಹಾಕ್ತೀನಿ ಅಂದ್ರೆ ಈಗ ಕ್ಲಿಯರಾಗಿ ಕಾಣಿಸಕತ್ತೆ ಅಂತ ಅನ್ಕೊಂಡು ಜಂಪರ್ ಹೆಂಗೆ ತಿರುಗಿದೆ. ಇದೊಂದು ಸೀರೆ ಒಯ್ದೆ ನಾನು, ಇದೊಂದು ಸೀರೆ. ಇನ್ನು ಕುಚ್ಚ ಬಿಚ್ಚಿ ಬೇರೆ ಥರ ಕಟ್ಟಬೇಕು ಡಿಸೈನ್, ಹಂಗೆ ಕಟ್ಟಿದ್ದು ನಾನು ಅವಾಗ. ಈಗೊಂದು 2-3 ವರ್ಷದ ಹಿಂದ್ಗಡೆ ಏನೋ ಕಟ್ಟಿದ್ದು ನಾನು ಈ ಸೀರೆ ಹೋಯ್ತೇನೆ. ಒಟ್ಮೇಲೆ ಎಕ್ಸ್ಟ್ರಾ ಒಂದು ಎಷ್ಟು 3 ಅದನ್ನ ಎಕ್ಸ್ಟ್ರಾ ಒಂದು 4 ಸೀರೆ ಹೋಯ್ತೇನೆ. ಅದರೊಳಗೆ ಯಾವ್ದು ಇಟ್ಟುಕೊಳ್ಳೋದು ಯಾವ್ದು ಬಿಡೋದು ಅನ್ನೋದು ಅಲ್ಲಿ ಹೋದಿಂದ ಡಿಸೈಡ್ ಆಕೈತಲ್ಲ. ಫಸ್ಟ್ ಜಂಪರ್ ತೋರ್ಸಿನಲ್ಲ, ಜಂಪರ್ ಕೊಡಿದ ಒಂದು 2-3 ಇದನ್ನು ತಗೋತೀನಿ. ಬ್ಲೌಸ್ ನೋಡ್ಬೇಕು ಬರ್ತಾವೇನಿ ಇಲ್ಲ, ಸ್ವಲ್ಪ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಹಿಂಗೆ ಆಗಿಬಿಟ್ಟೇನಿ. ಅದೇ ಜಂಪರ್ ಅದರಲ್ಲಿ ಐತಿ. ಮತ್ತೆ ಏನು ತಗೋಬೇಕಂತ ಗೊತ್ತಾಗುತ್ತೆ. ಇದು ಈ ಜಂಪರ್ ಒಮ್ಮಿ ಹಾಕೊಂಡೇನೆ ಇಲ್ಲ, ಬರ್ತೈತೀನಿ ಇಲ್ಲ ನೋಡ್ತೀನಿ. ಬರ್ತೈತಿ ಎಕ್ಸ್ಟ್ರಾ ಹೊಲಿಗೆದ, ಅದೊಂದು ಎಕ್ಸ್ಟ್ರಾ ಒಂದು 3 ಜಂಪರ್ ಇಟ್ಟು ನೋಡ್ತೀನಿ. ಮತ್ತು ಆ ಡ್ರೆಸ್ ಈಗ ಹಾಕೊಂಡು ಒಂದು ಹೋಗ್ತೀನಿ ಒಯ್ಯಾಕೊಂದ ಆದ್ರೆ ಆತ.
ಅಕುಳ ಜೊತೆ ಇದು ಬೇಕಲ್ರಿ ಪರ್ಕಾರ ನಾ ಪರ್ಕಾರ ಅಂತ ಪೇಟಿಕೋಟ್ ಅಂತಿರ್ಲ ನೀವು ಎರಡ ಪೇಟಿಕೋಟ್ ಸಾಕು ड्रेस इटकोन जलक हाकड़क ಅದೊಂದು ಡ್ರೆಸ್ ಇರಲಿ ಜಾಸ್ತಿ ದಿನ ಹೊಂಟಿಲ್ಲ ನಾನು ಆದ್ರೂ ಎಕ್ಸ್ಟ್ರಾ ಅಂತ ಹೇಳಿ ಒಯ್ಯಾಕತ್ತೀನಿ ಈಗ ಪ್ಯಾಕಿಂಗ್ ಮಾಡ್ತೇನೆ ನಾನು ಬಹಳ ವರ್ಷದ ನಂತರ ಈ ಬ್ಯಾಗ್ ಒಯ್ಯಕತ್ತೀನಿ ನಂಗೆ ಇದು ಬಹಳ ಇಷ್ಟ ಇದೆ ಲೆಮನ್ ಕಲರ್ ಐತಿ ಲೈಟ್ ಲೆಮನ್ ಕಲರ್ ಚಂದ ಐತಿ ಇದು ಪಾರ್ಟಿ ವೇರ್ ಸಾರಿ ಸದ್ಯಕ್ಕೆ ಹಂಗ ಇಟ್ಕೋತೀನಿ ಬಿಡ್ರಿ ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರ ನಾನು ಬಸ್ಸಿಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಪ್ಯಾಕಿಂಗ್ ಏನು ಮಾಡಾಕಿದ್ನಲ್ಲ ಅದು ಬ್ಯಾಗ್ ಹಿಡಿಸ್ಲಿಲ್ಲ ಮದ್ವೆ ಮನೆಗೆ ಹೋಗೋದಂತಂದ್ರನ ಹಂಗಲ್ಲ ಯಾವ ಸೀರೆ ತೊಗೋಬೇಕು ಡ್ರೆಸ್ ತೊಗೋಬೇಕು ಡ್ರೆಸ್ ಅಂದ್ರೆ ಸರಿ ಆಗಂಗಿಲ್ಲ ಸೀರೆನೆಲ್ಲ ಮದ್ವೆ ಮನೆಯೊಳಗೆ ಹಾಕ್ಕೊಳ್ಳುವಂಥವು ಹಾಗಾಗಿ ನಾನು ಮತ್ತೆ ಬೇರೆ ಬ್ಯಾಗ್ನಾಗ ಪ್ಯಾಕ್ ಮಾಡಿ ಇಟ್ಟ ಬಂದೇನಿ ನಮ್ಮ ಮನೆಯವರು ಸದ್ಯಕ್ಕೆ ನೀರು ಹಾಸಕತ್ತಾರು ಅವರಿಗೆ ಭಾಳ ಸಿಟ್ಟು ಅಂದ್ರೆ ಸಿಟ್ಟು ಬಂದೈತಿ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದೈತಿ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಗೆಸ್ ಮಾಡ್ರಿ ವೆಂಕಟೇಶ್ ಅವರೇ ಮಾತಾಡಂಗಿಲ್ಲ ಇವ್ರು ಮಾತಾಡಂಗಿಲ್ಲ ಈಗ ಅವರು ಫ್ರೆಂಡ್ಸ್ ನಾನು ಪ್ಯಾಕಿಂಗ್ ಏನು ಮಾಡಾಕಿದ್ನಲ್ಲ ಅದು ಬ್ಯಾಗ್ ಹಿಡಿಸ್ಲಿಲ್ಲ ಮದ್ವೆ ಮನೆಗೆ ಹೋಗೋದಂತಂದ್ರನ ಹಂಗಲ್ಲ ಯಾವ ಸೀರೆ ತೊಗೋಬೇಕು ಡ್ರೆಸ್ ತೊಗೋಬೇಕು ಡ್ರೆಸ್ ಅಂದ್ರೆ ಸರಿ ಆಗಂಗಿಲ್ಲ ಸೀರೆನೆಲ್ಲ ಮದ್ವೆ ಮನೆಯೊಳಗೆ ಹಾಕ್ಕೊಳ್ಳುವಂಥವು ಹಾಗಾಗಿ ನಾನು ಮತ್ತೆ ಬೇರೆ ಬ್ಯಾಗ್ನಾಗ ಪ್ಯಾಕ್ ಮಾಡಿ ಇಟ್ಟ ಬಂದೇನಿ ನಮ್ಮ ಮನೆಯವರು ಸದ್ಯಕ್ಕೆ ನೀರು ಹಾಸಕತ್ತಾರು ಅವರಿಗೆ ಭಾಳ ಸಿಟ್ಟು ಅಂದ್ರೆ ಸಿಟ್ಟು ಬಂದೈತಿ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದೈತೆ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಗೆಸ್ ಮಾಡ್ರಿ ವೆಂಕಟೇಶ್ ಅವರೇ ಮಾತಾಡಂಗಿಲ್ಲ ಇವರು ಮಾತಾಡಂಗಿಲ್ಲ ಈಗ ಅವರು ಸದ್ಯಕ್ಕೆ ಸಂಜೆಗೈತಿ ಸದ್ಯಕ್ಕೆ ಸಂಜೆಗೈತಿ ಸಂಜೆ ಮತ್ತೆ
ಏನೋ ಸಪ್ಲ ಮಾಡುತ್ತ ಇಲ್ಲಿ ಇಂಥಲ್ಲಿ ಬಾ. ನೀವು ಯಾವ ತೊಗೋಬೇಕಾದ್ರೆ ಹುಷಾರು ಉಂಟಶಿ, ಅದನ್ನ ಕಾಲಾಗ ಅಲ್ಲೇ ಹೋಗ್ದಿಲ್ಲ. ಹಾವು ಪಾವು ಬನ್ವಿ ಬನ್ವಿಯಾಗ ಭಾಳ ಹಾವು ಇರ್ತಾವ, ನೀರು ಸಕ್ತಾರೆ. ಇಲ್ಲಿ ಕಬ್ಬು ನೋಡಿದ್ರೆ ಎಷ್ಟು ಚಂದ ಐತಿ. ಅಲ್ಲೇ ಕಡೆ ಊರ್ಮಲ್ಲಿಗೆ ಹತ್ತಿ ಕಬ್ಬು ಅದ್ರೈತಿ. ಮಾತಾಡೊಂದಿಟ್ಟು ಹಂಗೆ ಯಾಕೆ ಮಾಡ್ತೀನಿ, ನನ್ನ ಕೂಡು ನಾ ಹಾಸ್ತೇನೆ. ನೀ ಊರಾಗ ಹೋಗ್ಬರ್ತಿ? ನಾ ಹಾಸ್ತೇನೆ, ನೀ ಊರಾಗ ಹೋಗ್ಬರ್ತಿ? ಹ್ಞೂ, ಸೀಕ್ರೆಟ್ ಹಂಗೆಲ್ಲ ಹೇಳಬಾರ್ದಪ್ಪ. ಕಿವಿಯಾಗ ಕದ್ದಿ ಇಲ್ಲೇ ಹೇಳ್ತೀನಿ ಬಾ ಇಲ್ಲೇ. ಕಿವಿಯಾಗ ಕದ್ದಿ ಇಲ್ಲೇ ಹೇಳ್ತೀನಿ, ಹೇಳ ಹೇಳಲಿ. ಅಯ್ಯೋ, ಆಗೆಲ್ಲ ಹೋಗಿದ್ದಲ್ಲ ನೀನು ಅಲ್ಲಿ. ನಿಮ್ಗೇನು ತೋರಿಸ್ತೀನಿ ನೋಡ್ರಿ, ಸಂಜೆ ಮುಂದೆ ಅನ್ನಬಾರ್ದಂತ ಅವಕ್ಕ ಕನಸ್ತಾನ. ಕರಗ ಕರಗ ಹುಂಚಿ ಗಿಡದಾಗ ಹುಂಚಿ ಗಿಡ ಅವು ಹುಯ್ಕ್ ಆಯ್ಕ ಇಲ್ಲ, ಹುಯ್ಕ ಇಲ್ಲ, ಏನೂ ಇಲ್ಲ. ಹಾಂ, ತುಂಬ ಮಾಡಿ ತುಂಬ್ಕೊಂಡು ನಿಂತೈತಿ. ಆದ್ರೆ ಮಳೆ ಯಾವಾಗ ಆಕೈತೆಯೋ ಏನೋ ಶಿವನೇ ಪರಮಾತ್ಮ, ಪರಮಾತ್ಮಗ ಗೊತ್ತು. ಆದ್ರೆ ಆತ ಅನ್ನೋದು ಇಲ್ಲ ಅಂದ್ರೆ ಇಲ್ಲ ಅನ್ನೋದು. ಸದ್ಯಕ್ಕೆ ನಮ್ಗೆ ಮಳೆ ಬೇಕೀಗ. ಮಳೆ ಆದ್ರೆ ಸಣ್ಣ ಕುಸಿನ ಎರ್ದಂಗನ ಮತ್ತೆ ಇವಕ್ಕೆ ಖುಷಿನೋ ಖುಷಿ ಕುಲು ಕುಲು ನಗ್ತಾವ ಹಂಗೆ ನಮ್ಮ ಬೆಳೆಗಳು. ನಾಲ್ಕು ಪುಟಿನ ಸಾಲ ಮಾರಯ್ಯ, ನನಗೆ ಚಿಂತೆ ಹತ್ತೈತಿ ಹೆಂಗೆ ನೀರು ಆಯ್ತಾವ ಅಂತೇಳಿ. ಎರಿ ನೆಲನ ಪ್ರೋಟ್ ಆಗಂಗಿಲ್ಲ, ಇವು ನಮ್ಮ ಮಡ್ಡಿ ನೆಲಗಳು. ನಾನು ಏನು ಹೇಳೋದಿಲ್ಲ. ಅದ್ರ ಕಬ್ಬು ನೋಡಿ ಕಬ್ಬು ಚಲೋ ಐತಿ ಇಲ್ಲ ಅಂದ್ರೆ ಅವ್ರು ಕಬ್ಬು ಚಲೋ ಐತಿ. ನಾಲ್ಕು ಪುಟಿನ ಸಾಲ ನಮ್ಮ ಮಡ್ಡಿ ನೆಲಗಳು ತಿಳಿತ. ನೀರು ಸಣ್ಣಗೆ ಅದ್ರೊಳಗೆ ಬ್ಯಾಸಿಗೆ ಅಂದ್ರೆ ಮತ್ತೆ ಈಗ ನಾಲ್ಕು ಸಾಲ ಹೊಂಟತ್ ನೀರು. ಹೆಂಗೆ ಹಾಯ್ಬೇಕು ನಡುಕೆ ಗದಿ ಎಂಬಾಗ ನೀರು ಇರೋ ಕೊಟ್ಟು ಬೋದಾದ ಅಂದ್ರೆ ಒಂದೊಂದು ಬೋದ್ನೇ ಬಿಟ್ರೆ ಆರಾಮು ಕಡಿಗೆ ಎರಡು ಸಾಲಿ ಬಿಟ್ಟು ಓಡಾಡ್ತದೆ. ಕಡೆಗೆ ಒಂದೊಂದು ಸಾಲಿ ಈಗ ಎಷ್ಟೊತ್ತನ ಇರ್ತಾವ ಒಂದು ಕರೆಂಟ್ ಒಂಬತ್ತರ ಮಟನ. ನಮ್ಮ ನೀರು ನೀರು ಸಕತ್ತಾರೆ ನೋಡ್ರಿ. ಫ್ರಂಟ್ ಕ್ಯಾಮ್ರಾದಾಗ ಎಷ್ಟು ಕ್ಲಿಯರ್ ಬರ್ತೈತೆ ನೋಡಿ, ಬೆಳಕು ಇದ್ದಿರ್ತಾರ. ಬ್ಯಾಕ್ ಕ್ಯಾಮ್ರಾದಾಗ ಕರ್ರಗ ಬರ್ತೈತೆ. ಯಾರು ಬಂದ್ರೆ ನೋಡ್ರಿ, ನಮ್ಮ ಪಪ್ಪಿನ ಬಂತ. ನಾನು ಇದ್ರ ಹಿಂದೆ ಜಗದಾಡಕತ್ತಾವ ಬಂದಿಟ್ಟು ಬಾಬು ನೋಡಿ. ನಾನು ಇದು ಐದು ಅಂತ ಕಳಸಮೇಕ ಹಾಕಿಲ್ಲ, ಹಂಗೆ ಬಂದೇನಿ. ಅದು ಓಡಿ ಬಂತ ಇಲ್ಲಿ ಹುಡುಕ್ಯಾಡೈತಿ ಅರಾಮಣ ಹುಡುಕ್ಯಾಡ. ನಾನು ಅಂತೆಲ್ಲ ಬಂದು ನಿಂತದ್ದು ಹೋಗಲ್ಲಿ ಮನೆ ಮೇಲಕ್ಕನೇ ಅಂತೇಳಿ. ಇಲ್ಲಿ ಯಾಕೆ ಬಂದು ಭಾಳ ಹಿಂಗೆ ಅಳಗಡಿಸ್ತು ನೋಡಿದ ಮಾಡುತ್ತೆ. ಶೆಟಗೊಂತದ ಶೆಟಗೊಂತ ಹೌದು ಶೆಟಗೊಂತದ ನಮ್ಮ ಪಪ್ಪಿ. ಹೋಗ ಹೋಗ ಹೋಗಡಿ ಸರಿ. ನೋಡ ಅಲ್ಲಿ ಹೋಗಿ ನಿಂದಿರ್ತ ತೆರೆ ಇರ್ತದ ನೀರು ಕುಡಿಯಕ್ಕೆ ಹೋಗೈತೆ. ನೀರಡ ಅಲ್ಲಿ ಮನೆ ಅಂತೇಳಿ ನೀರು ಬಿಟ್ಟು ಇಲ್ಲಿ ಬಂದು ನೀರು ಕುಡಿಯಕ್ಕೆ ಹೋಗೈತೆ. ನಾ ಅದಕ್ಕೆ ಅದೇ ಹಿಂಗೆ ಹೋತಪ್ಪ ಅಂತೆ ನಾನು. ಬಿಸಿಲಾಕ ಅದಿದ್ದ ನೀರು ಕರೆಂಟು ಬರೀ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾವು. ಏನು ಮಾಡೋದು ನೋಡ್ರಿ. ನೀ ಇದು ಎರಡು ಮಡಿ ಬಿಟ್ಟಿ ಒಂದೊಂದು ಕುಟ್ಟಿ ಒಂದ ಮಡಿಗೆ ಬಿಟ್ಟು ಒಂದು ಮಡಿ ಅಂದ್ರೆ ಹೆಂಗ ಎರಡು ಸಲ. ಹಾ, ಮತ್ತೆ ಎರಡು ಸಲ ಬಿಟ್ಟು ಅವಾಗ ಎರಡು ಸಲ ಬಿಟ್ಟು ಇಲ್ಲಿ ತನಗೈತಿ ಅದು ನೀರು. ಮತ್ತೆ ಗದಿ ಬಂದಾವು ನೀರು ಹೋಗಂಗಿಲ್ಲ ಹಚ್ಚಿ ಹೋಗೈತಿ ಹಿಂಗೆ. ಏನ್ ಹೇಳಿದ್ವಿ ನನಗಂತೂ ಅರ್ಥ ಆಗಿಲ್ಲ. ಹೋಗಲ್ರಿ, ನಾ ಹಾಸ್ತೇನಿ. ಗದಿ ಅದಾವಲ್ಲ ಕಬ್ಬಿನ ಸಾಲಾಗ ನೀರ್ ಆದ್ರ ಹೋಗಂಗಿಲ್ಲ. ಅದ ಹತ್ತೈತಿ ಹಿಂಗ್ ಹೊಡ್ಕೋತಿ ಹಿಂಗ್ ಹೋಗ್ಬಿಡ್ತೈತಿ ತಿಳ್ಕಿಲಿಗೆ. ಅವ್ ಸಾಲ ಬಾಯಿ ಹೋಗಿ ನೋಡ್ಬಾರಿ. ನಾಲ್ಕು ಇವು ನಾಲ್ಕು ಸಾಲ ಅಲ್ಲಿ ತನ ಬರಾಗ್ತಾವ ಅಲ್ಲಿ ನೀರೇನು ಹಾಯ್ಬೇಕಲ್ಲ. ಮತ್ತೆ ಗಳೆ ಹೊಡೆದ್ರ ಪಟ್ಟಿ ಹಿಡ್ದೋಪ್ಪ ನೀರ ಹೊಡಸ್ ಹೊಡಸ್ ಯಾವಾಗ ಹೊಡಸ್ತಿ ನೋಡು. ಒಂದ್ ಮಳೆ ಆಗಿ ಹೊಡಿಸಿದ್ರೆ ಬೇಕಂತ ಅಂತೇನೆ. ಸಮಾಧಾನ ಇಲ್ಲ ಮನುಷ್ಯನಿಗೆ. ಏನಾರ ಮಾಡಪ್ಪ ಹೋಗ್ತೇನ ಕಡೆ ಅದೇನಿ ತಗಲು ಸಹ ಬರೀ ಕಸ ತೆಗಿಬೇಕು. ಹ್ಮ್.
ಬರ್ರಿ, ನಾನು ನಿಮ್ಗೆ ಗೊತ್ತಾ ಏನೋ ತೋರಿಸ್ತೇನೆ. ಇದಕ್ಕೆ ಹೊನ್ನಿ ಕಸ ಅಂತಾರೆ, ಹೂ ಹೋಕೈತಿ. ಇದು ನಿಮ್ಮ ಗೆಳೆ ಇದ್ದಾಗ ಪಲ್ಲೆನೂ ಮಾಡ್ತಾರ. ನಾವು ಒಂದು ಸಲನೂ ಮಾಡಿಲ್ಲ ಪಲ್ಲೆ. ಕನಸ್ತೈತಿಲ್ಲ ಇಲ್ಲಿ. ಓ ಪಲ್ಲೆ ಮಾಡಿ ತಿನ್ನೋದು ನೋಡೇವಿ, ನಾವು ತಿಂದಿಲ್ಲ ಮಾಡಿಲ್ಲ. ಹೊನ್ನಿ ಕಸ ಅದಿಲ್ಲ ಪಪ್ಪಿ, ಪಪ್ಪಿ ಅದಿಲ್ಲ. ಕಬ್ಬು ಮುರಿದಾರ ನಮ್ಮ ಮನೆಯವ್ರ ನೀರು ಹಾಸ್ಕೋ ಅಂತ. ನಮ್ಮ ನಂದಿಗೆ ಬಂತಂತಿ ಕಡೆ ನಮ್ಮ ನಂದಿಗೆ ಮತ್ತು ಗೌರಿಗೆ ಹಾಕಬೇಕ. ಏನ ಕ್ರಿಮಿ ಕೀಟಗಳ ಸೌಂಡ ಜೀ ಅಂತಾವ ಕೇಳಿಸ್ತಾವ ಏನಿಲ್ಲ ಅದು. ಇದ್ರಾಗ ಕವರ ಕೇತಿಲ್ಲ ಗೊತ್ತು, ಗೊತ್ತಿಲ್ಲ ಕುರ್ದೋನಿ ಹೆಂಗೈತೆ ನೋಡ್ರಿ. ಎಷ್ಟು ನೀರು ಹೋಗೈತಲ್ಲ. ನಮ್ಮ ಮನೆಯವ್ರು ಸಿಟ್ಟಿಗಳು ಬಂದೈತಿ, ಸಿಟ್ಟಿಗಳು ಬಂದಿತ್ತವ್ರಿ. ಆಮೇಲೆ ಸಮಾಧಾನ ಮಾಡಿದ್ರು ಅಂತ ಬರ್ರೀ. ನಾ ಈಗ ನಮ್ಮ ಮನೆಗೆ ಹೊಂಟೇರಿ. ಇದು ಎಕ್ಕಿಗಡ ನೋಡ್ರಿ, ಬಿಳಿ ಎಕ್ಕಿಗಡ. ತನ ಬೀಸ್ ಬಿದ್ದು ಹುಟ್ಟಿದ್ದ. ಗೌರಿ ಗೌರಿ ಹಿಂದೆ ಗಿಡ ತಿಂದಿಲ್ಲ ನೀನು, ಮತ್ತು ಅದಕ್ಕೂ ಹಾಕೋದಕ್ಕಲ್ಲ. ನಂದಿ ಹೆಂಗ್ ಮಾಡ್ತೈತೆ ನೋಡ್ರಿ ಅದು. ನಂದಿ ನಂದಿ ಎಷ್ಟು ನಿನ್ನದು ಹಂಗಾಗೈತೆ ನೋಡ್ರಿ. ನಮ್ಮ ನಂದಿ ಎಷ್ಟು ದೊಡ್ಡದಾಗೈತಿ. ಎಷ್ಟು ವಾತಾವರಣ ಎಷ್ಟು ಮಸ್ತ್ ಇರ್ತೈತಿ ಅದನ್ನು ಅನುಭವಿಸ್ದವ್ರಿಗೆ ಗೊತ್ತಂತನೇ ಹೇಳ್ಬೋದು. ಕಲುಷಿತ ಇಲ್ಲದೆ ಇರೋ ಗಾಳಿ, ಅದನ್ನು ಸೇವನೆ ಮಾಡೋದು ಒಂಥರ ಖುಷಿ. ಅಮೃತ ಸೇವನೆ ಮಾಡಾಕತ್ತೇವೇನೋ ಅನ್ನೋ ಅಷ್ಟು ಫೀಲ್ ಆಕೈತೆ ಅಂತಲೇ ಹೇಳ್ಬೋದು. ಖುಷಿ ಫೀಲ್ ಕೊಡ್ತೈತಿ ನೋಡ್ರಿ. ಮಳೆ ಆದರೆ ಸಾಕಾಗಿತ್ತು ನಮಗಂತರೂ. ಇನ್ನು ಕೈಕಲ್ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮಲ್ಲಿಗೆ ಹೂವು ಅಯ್ಯೋ ನೀನು ಎದುರಿನ ಲೋಪ ನಾನು. ನಮ್ಮ ಮನೇಲಿ ಪ್ಯಾಂಟ್ ನೋಡ್ರಿ ಅದಂಗೆ ಈಚೆಗೆ ಅವಳಿ ಬಿಚ್ಚಿತ್ತು, ಈಚೆಕಡೆ ಹಾಕೇನಿ ಆಚೆಕಡೆ ದಂಗ ಪೂರ್ತಿ ಹೋಗಿಬಿಟ್ಟು. ಯಾರದಾರಪ್ಪ ಹೊಲಿಗೆ ಹಾಕ್ಕೊಡೋರು? ಯಾರೂ ಇಲ್ಲ ಪಾಪ. ರೊಕ್ಕ ಕಟ್ಟಿ ಹಾಕಿಸ್ಕೋಬೇಕಪ್ಪ.